ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಬಜ್ಜಿನ, ಮಸಾಲ ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ರುಚಿ ರುಚಿಯಾದ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಪರ್ಫೆಕ್ಟಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದರ ಮೇಲುಗಡೆ ಈ ರೀತಿ ಜರಡಿ ಇಡೋದಕ್ಕೋಸ್ಕರ ಒಂದು ಜರಡಿನ ಇಟ್ಟಿದ್ದೀನಿ. ನಾನು ಇಲ್ಲಿ 1.5 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಬೋಂಡದ ಹಿಟ್ಟನ್ನು. ಇದನ್ನು ಮೊದಲಿಗೆ ಜರಡಿ ಇಟ್ಕೊಳ್ಳೋಣ. ಆಯಿತು, ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ನೀವು ಉಪ್ಪು ಕಮ್ಮಿ ತಿಂತೀರಾ ಅನ್ನೋದಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಖಾರದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಸ್ವಲ್ಪ ಅಜ್ವಾನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಉಜ್ಜಿ ಹಾಕ್ಕೊಳ್ಳೋಣ. ಹಾಗೆ ಒಂದು 1/2 ಟೀಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಂಡು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ಕಲಸ್ಕೊಳ್ಳೋಣ. ಒಮ್ಮೆ ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡಿಬಿಟ್ಟು ಹದ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಹಿಟ್ಟನ್ನು ಕಲಸ್ಕೊಳ್ಳೋಣ. ಇನ್ ಕೇಸ್ ತೆಳ್ಳಗಾಯ್ತಂದರೆ ಮತ್ತೆ ಇನ್ನೊಂದು 2-3 ಸ್ಪೂನು ನೀವು ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಗಟ್ಟಿಗಾಗಿದೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳುನೂ ಬೇಡ, ಹಾಗೆ ತುಂಬ ಗಟ್ಟಿನೂ ಬೇಡ. ಒಂದು ಹದವಾಗಿ ನಾವು ಕಲಸ್ಕೋಬೇಕಾಗುತ್ತೆ. ಒಂದು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳೋಣ. ನಾವು ಕ್ಯಾಪ್ಸಿಕಮ್ನ ಇದರೊಳಗಡೆ ಅದ್ದಿರೆ ಆ ಹಿಟ್ಟು ಚೆನ್ನಾಗಿ ಇಟ್ಕೋಬೇಕು. ಕ್ಯಾಪ್ಸಿಕಮ್ಗೆ ಹಿಟ್ಟು ಚೆನ್ನಾಗಿ ಹಿಡ್ಕೋಬೇಕು, ಆ ರೀತಿಯಾಗಿ ಇರಬೇಕು. ತುಂಬ ತೆಳುವಾದರೆ ನಮಗೆ ಒಂದು ಒಳ್ಳೆ ಕೋಟು ಬರೋದಿಲ್ಲ ಕ್ಯಾಪ್ಸಿಕಮ್ನ ಮೇಲೆ. ಹಾಗೆ ತುಂಬ ಗಟ್ಟಿಗಾದ್ರೂ ನೋಡಿ, ಇಷ್ಟು ಗಟ್ಟಿಗಿದ್ರೆ ನಮಗೆ ಕ್ಯಾಪ್ಸಿಕಮ್ನ ಇದರೊಳಗಡೆ ಅದ್ದಿ ಹಾಕೋಕ್ಕಾಗೋದಿಲ್ಲ. ಸೊ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನೋಡ್ತಿದ್ರಲ್ಲ ಯಾವ ರೀತಿ ಇದೆ ಅಂತ, ಇದೇ ರೀತಿಯಾಗಿ ಇರಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೋಬೇಕು. ಸೊ ಎಣ್ಣೆನ ಕಾಯಕ್ಕಿಡೋಣ. ನಾವು ಬಜ್ಜಿನ ಕರ್ಕೊಳ್ಳೋಕ್ಕೆ ಎಣ್ಣೆನ ಕಾಯಕ್ಕಿಡ್ತೀನಲ್ಲ, ಅದೇ ಎಣ್ಣೆನ ನಾನು ಇದರೊಳಗಡೆ ಹಾಕ್ಕೊಳ್ತೀನಿ. ಸೊ ಒಂದು ಬಾಣಲೆಗೆ ಎಣ್ಣೆನ ಬಿಸಿಗಿಡೋಣ, ಇದು ಹಾಗೇ ಇರಲಿ. ಬಾಣಲಿನಲ್ಲಿ ನೀರಿನ ಅಂಶ ಇರಬಾರ್ದು. ನೀರೆಲ್ಲ ಡ್ರೈ ಆದ ನಂತರ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಏನಾದರೂ ಕರಿಯೋದನ್ನು ಮಾಡ್ತಿದ್ದೀರಂದರೆ ಫ್ರೆಶ್ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಕರೆದಿರೋಂತಹ ಎಣ್ಣೆನೇ ಯೂಸ್ ಮಾಡೋದು ಬೇಡ. ಇವಾಗ ಇದನ್ನು ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮ್ನಲ್ಲೇ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಇದರಿಂದ 1-2 ಸ್ಪೂನು ಎಣ್ಣೆನ ತೆಗೆದುಬಿಟ್ಟು ಆ ಹಿಟ್ಟಲ್ಲಿ ಹಾಕ್ಕೊಂಡು ಹಾಗೆ 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡ್ರೆ ನಮಗೆ ಬಜ್ಜಿ ಹಿಟ್ಟು ರೆಡಿಯಾಗುತ್ತೆ. ನೋಡಿ, ಈ ರೀತಿಯಾಗಿ ಕ್ಯಾಪ್ಸಿಕಮ್ನ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ನ ಕ್ಯಾಪ್ಸಿಕಮ್ಗಳನ್ನ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಸೈಜ್ದು ಬೇಡ, ಹಾಗೆ ಸಣ್ಣ ಸೈಜ್ದು ಬೇಡ, ಇಷ್ಟು ಸಿದ್ದರೆ ಸಾಕು. ಎಣ್ಣೆ ಕಾಯ್ತಾ ಇದೆ. ನೋಡಿ, ಇವಾಗ ಈ ರೀತಿ ಕೈ ಇಟ್ಟು ನೋಡಿದರೆ ನಮಗೆ ಬಿಸಿ ತಟ್ಟುತ್ತೆ. ಇವಾಗ ಎಣ್ಣೆ ಕಾದಿದೆ. ನಾನು ಇದರಿಂದ ಸ್ವಲ್ಪ ಮಾತ್ರ ಎಣ್ಣೆನ, ನೋಡ್ತಿದ್ರಲ್ಲ ಇಷ್ಟು ಮಾತ್ರ ಎಣ್ಣೆನ ತೆಗೆದುಬಿಟ್ಟು ನಾ ಹಿಟ್ಟೊಳಗಡೆ ಹಾಕ್ಬಿಟ್ಟು ಕಲಸ್ಕೊಳ್ತೀನಿ.
ಹಾಗೆ ಒಂದು ಚಿಟಿಕೆಯಷ್ಟು ಸೋಡನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಮಾತ್ರ ನಾನಿಲ್ಲಿ ಸೋಡನ ಹಾಕ್ಕೊಳ್ತಾ ಇರೋದು, ತುಂಬ ಹಾಕ್ಕೊಳ್ಬೇಡಿ. ನೋಡಿ ಇವಾಗ ಈ ಹಿಟ್ಟು ರೆಡಿಯಾಗಿದೆ. ನಾನು ಇವಾಗ ಒಂದೊಂದನೇ ಕ್ಯಾಪ್ಸಿಕಮ್ಗಳನ್ನ ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ ಈ ರೀತಿ ತೊಗೊಂಡು ಈ ರೀತಿಯಾಗಿ ಹಿಟ್ಟನ್ನು ಹತ್ಕೊಳ್ಳೋಣ. ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಎಲ್ಲ ಕಡೆ ಕೋಟ್ ಆಗಿದೆ. ತುಂಬ ತೆಳು ಮಾಡಿದರೆ ನಮಗೆ ಈ ಹಿಟ್ಟು ಇಷ್ಟು ಹಿಡಿಯೋದಿಲ್ಲ, ಹಾಗೆ ತುಂಬ ಗಟ್ಟಿಗಾದರೂ ಅಷ್ಟೇ ಈ ರೀತಿಯಾಗಿ ಕೋಟ್ ಆಗೋದಿಲ್ಲ. ಇವಾಗ ಇದನ್ನು ತೆಗೆದ್ಬಿಟ್ಟು ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನಾನಿಲ್ಲಿ ಮೇಲೆ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿ ಮುಳುಗೋಷ್ಟು ಎಣ್ಣೆ ಹಾಕಿದ್ದೀರಾ ಅಂದರೆ ಈ ರೀತಿ ಮಾಡ್ಕೊಳ್ಳೋದೇನು ಬೇಕಾಗೋದಿಲ್ಲ. ಇಲ್ಲಿ ನಾನು ಹಾಕಿರುವಂತಹ ಬಜ್ಜಿಗಳು ಪೂರ್ತಿ ಮುಳುಗಿಲ್ಲ, ಸೊ ಈ ರೀತಿ ಮೇಲುಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಕಷ್ಟ ಏನಾಗೋದಿಲ್ಲ. ಒಂದೆರಡು ಹಾಕೋವರೆಗೂ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಆರಾಮಾಗಿ ನೀವು ಈ ಬಜ್ಜಿಗಳನ್ನ ಮಾಡ್ಕೋಬೋದು. ನೋಡಿ ಇದಾಗಿದೆ, ಪೂರ್ತಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗಿದೆ. ನೋಡ್ತಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡಿ ಈ ಕ್ಯಾಪ್ಸಿಕಮ್ ಬಜ್ಜಿಗಳು ರೆಡಿಯಾಗಿದೆ, ಬಿಸಿ ಬಿಸಿ ಇದೆ. ಇವಾಗ ಇವನ್ನು ಇನ್ನೂ ಜಾಸ್ತಿ ರುಚಿಯಾಗಿ ಮಾಡೋದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಹಾಗೆಯೇ ಸ್ವಲ್ಪ ಹಚ್ಚ ಖಾರದ ಪುಡಿ ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ, ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ಳೋಣ. ಮತ್ತು ಮೇಲ್ಗಡೆ ಬೇಕಂದರೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೂ ಉಪ್ಪನ್ನು ಹಾಕ್ಕೊಡ್ರೆ ನಮಗೆ ಈ ಮಸಾಲ ಕ್ಯಾಪ್ಸಿಕಮ್ ಬಜ್ಜಿ ಸವಿಯಲು ಸಿದ್ಧವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಸಾಲ ಕ್ಯಾಪ್ಸಿಕಮ್ ಬಜ್ಜಿನ ಮಾಡ್ಕೋಬೋದಂತ. ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೀವಿನ್ನೂ ನನ್ನ ಚೆನ್ನಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.